ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಧರ್ಮಸ್ಥಳದ ಪ್ರಸಾದ ಕೂಡ ರೆಡಿ ಆಗಿದೆ ಕೆಎಸ್ ಈಶ್ವರಪ್ಪ ಅವರ ಮೂಲಕ ವೀರೇಂದ್ರ ಹೆಗ್ಗಡೆ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಧರ್ಮಾಧಿಕಾರಿಗಳು ಪ್ರಸಾದವನ್ನ ಕಳುಹಿಸಿದ್ದಾರೆ ಕೆಎಸ್ ಈಶ್ವರಪ್ಪನವರ ಮೂಲಕ ಅಮಿತ್ ಶಾ ಅವರಿಗೆ ಇದನ್ನ ಕೊಟ್ಟುಬಿಡಿ ಅಂತ ಹೇಳಿ ಬೆಳ್ಳಿ ಬಟ್ಟಲಿನಲ್ಲಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಪ್ರಸಾದವನ್ನ ಈಶ್ವರಪ್ಪ ಅವರ ಮೂಲಕ ಕಳುಹಿಸಿ ಕೊಟ್ಟಿದ್ದಾರೆ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಚಿನ್ನಲೇಪಿತ ಮಂಜುನಾಥ ಸ್ವಾಮಿಯ ಚಿತ್ರ ಇರುವಂತ ನಾಣ್ಯ ಕೂಡ ಈ ಪ್ರಸಾದದೊಂದಿಗೆ ಇದೆ ಇದನ್ನ ಅಮಿತ್ ಶಾ ಅವರಿಗೆ ನೀಡಲಿದ್ದಾರೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಗಮನಿಸ್ತಾ ಇದ್ದೀರಿ ಈಶ್ವರಪ್ಪನವರು ವೀರೇಂದ್ರ ಹೆಗ್ಗಡೆ ಅವರ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ ಜೊತೆಗೆ ಈಗ ಅವರು ಪ್ರಸಾದವನ್ನ ಕೂಡ ನೀಡಲಿದ್ದಾರೆ ಅಮಿತ್ ಶಾ ಅವರಿಗೆ ಪ್ರಸಾದವನ್ನ ತೆಗೆದುಕೊಂಡು ಬರೋದಕ್ಕೆ ಸ್ವತಃ ವೀರೇಂದ್ರ ಹೆಗ್ಗಡೆ ಅವರೇ ಹೋಗಿದ್ದನ್ನ ಕೂಡ ಗಮನಿಸಿದ್ವಿ ಬೆಳ್ಳಿ ಬಟ್ಟಲಲ್ಲಿ ಫ್ರೀಡಂ ಆಪಲ್ ಕಲ್ತು ಜೇನ್ ಸಾಕಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಜೇನ್ ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಪ್ರಸಾದ ಇರೋದನ್ನ ಗಮನಿಸ್ತಾ ಇದ್ದೀರಿ ಜೊತೆಗೆ ಮಂಜುನಾಥ ಸ್ವಾಮಿಯ ಚಿತ್ರವಿರುವಂತ ಚಿನ್ನ ಲೇಪಿತ ನಾಣ್ಯವನ್ನ ಕೂಡ ಅಮಿತ್ ಶಾ ಅವರಿಗೆ ನೀಡಲಿದ್ದಾರೆ इवत्तु मान्य देशद गृहमंत्री रीतिया सरदार पटेलरू प्रतिरूप अन्बोदु अंत गृहमंत्री इवत् बंदिरंत संदर्भदल्लि मान्य वीरेंद्र हेग्गडे देशवन्न रक्षणे माड्तारंत गृहमंत्रिगळिगे धर्मस्थळद मंजुनाथेश्वरन ओंदु प्रसादवन्नु कूड मान्य गृहमंत्रिगळु तलिसबेकु अंत अवरु हेळिद प्रकार ಈ ಒಂದು ಪ್ರಸಾದವನ್ನು ಧರ್ಮಸ್ಥಳದ ಮಂಜುನಾಥೇಶ್ವರನ ದರ್ಶನ ಪ್ರಸಾದವನ್ನು ಕೂಡ ಇವತ್ತು ಮಾನ್ಯ ಗೃಹಮಂತ್ರಿ ಅಮಿತ್ ಶಾ ಅವರಿಗೆ ತಲುಪಿಸಿದಕ್ಕೆ ಅವರು ಪ್ರಸಾದ ಕೊಟ್ಟಿದ್ದಾರೆ ಸಂಜೆ ಶಿವಮೊಗ್ಗ ವಿಭಾಗ ಮತ್ತು ದಕ್ಷಿಣ ಕನ್ನಡ ವಿಭಾಗದ ಒಂದು ವಿಶೇಷವಾದ ಸಭೆಯನ್ನು ಮಾನ್ಯ ಗೃಹಮಂತ್ರಿಗಳಾದ ಅಮಿತ್ ಶಾ ಅವರು ಮಂಗಳೂರಿಗೆ ತಗೋತಾ ಇದ್ದಾರೆ ಆ ಸಂದರ್ಭದಲ್ಲಿ ಹೋಗಿ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರು ಕೊಟ್ಟಿರುವಂತ ಒಂದು ಮಂಜುನಾಥೇಶ್ವರನ ಒಂದು ಪ್ರಸಾದವನ್ನು ಕೂಡ ನಾನು ಮಾನ್ಯ ಗೃಹಮಂತ್ರಿಗಳಿಗೆ ತಲುಪಿಸ್ತಾ ಇದ್ದೀನಿ ಇವತ್ತು ಮಾನ್ಯ ದೇಶದ ಗೃಹಮಂತ್ರಿಗಳು ಒಂದು ರೀತಿಯ ಸರ್ದಾರ್ ಪಟೇಲರು ಪ್ರತಿರೂಪ ಅನ್ಬೋದು ಅಂತ ಗೃಹಮಂತ್ರಿಗಳು ಓಕೆ ಗಮನಿಸ್ತದೆ ಬೆಳ್ಳಿ ಬಟ್ಟಲಲ್ಲಿ ಅಂದ್ರೆ ಅಮಿತ್ ಶಾ ಅವರಿಗೆ ಪ್ರಸಾದವನ್ನ ತಲುಪಿಸಲಾಗ್ತಾ ಇದೆ ಧರ್ಮಸ್ಥಳಕ್ಕೆ ಭೇಟಿಯನ್ನ ನೀಡಬಹುದಾಗಿತ್ತು ಅಮಿತ್ ಶಾ ಅವರು ಬಟ್ ಗೊತ್ತಿಲ್ಲ ಅವರ ಪ್ರೋಟೋಕಾಲ್ಸ್ ಹೇಗಿದೆ ಕಾರ್ಯಗಳು ಕೆಲಸಗಳು ಹೇಗಿದೆ ಅಂತ ಹೇಳಿ ಸೋ ಈಶ್ವರಪ್ಪ ಅವರ ಮೂಲಕ ಪ್ರಸಾದವನ್ನ ಕಳುಹಿಸಿದ್ದಾರೆ ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗ್ಗಡೆ ಅವರು ಎಸ್ ಮಂಗಳೂರು ಪ್ರತಿನಿಧಿ ಗಿರಿಧರ್ ಶೆಟ್ಟಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಗಿರಿಧರ್ ಈಗ ಅಮಿತ್ ಶಾ ಅವರು ಆಗಮಿಸ್ತಾ ಇದ್ದಾರೆ ಧರ್ಮಸ್ಥಳಕ್ಕೆ ಆಗಮಿಸಬಹುದಾಗಿತ್ತು ಅವರು ಅನ್ನುವಂತದ್ದು ಒಂದಷ್ಟು ಮಾತುಗಳು ಕೇಳಬರ್ತಾ ಇದೆ ಆದರೆ ಬದಲಾಗಿ ಈಶ್ವರಪ್ಪನವರ ಕೈನಲ್ಲಿ ವೀರೇಂದ್ರ ಹೆಗ್ಗಡೆ ಅವರು ಪ್ರಸಾದವನ್ನ ಕಳಿಸ್ತಾ ಇದ್ದಾರೆ ಅಮಿತ್ ಶಾ ಅವರಿಗೆ ಹೌದು ಈಗಾಗಲೇ ಇವತ್ತು ಬೆಳಗ್ಗೆನ ಹೊತ್ತಿಗೆ ಸಚಿವ ಮಾಜಿ ಸಚಿವ ಈಶ್ವರಪ್ಪ ಧರ್ಮಸ್ಥಳಕ್ಕೆ ಆಗಮಿಸಿದ್ದಾರೆ ಧರ್ಮಸ್ಥಳಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಅವರು ವೀರೇಂದ್ರ ಹೆಗ್ಗಡೆ ಅವರನ್ನು ಕೂಡ ಭೇಟಿ ಮಾಡಿರುವಂತದ್ದು ಅಂದ್ರೆ ವೀರೇಂದ್ರ ಹೆಗ್ಗಡೆ ಅವರ ಜೊತೆಗೆ ಮಾತುಕತೆಯನ್ನು ಕೂಡ ಮಾಡಿದ್ದಾರೆ ಅಂದ್ರೆ ರಾಜ್ಯಸಭೆಯ ಸದಸ್ಯರು ಕೂಡ ಆಗಿರುವಂತಹ ಹೆಗ್ಗಡೆ ಅವರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಹೆಗ್ಗಡೆ ಅವರೇ ಒಂದು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಪ್ರಸಾದವನ್ನು ಕೂಡ ಕೊಟ್ಟು ಕಳುಹಿಸಿದ್ದಾರೆ ಅಂದ್ರೆ ಗೃಹ ಸಚಿವ ಅಮಿತ್ ಶಾ ಈ ರಾಜ್ಯದ ಕರ್ನಾಟಕ ಈಗ ಚುನಾವಣೆ ಹೊಸ್ತಿಲಲ್ಲಿದೆ ಚುನಾವಣೆ ಹೊಸ್ತಿಲಲ್ಲಿರುವ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಆಗಮಿಸ್ತಾ ಇದ್ದಾರೆ ಅಂದ್ರೆ ಧರ್ಮಸ್ಥಳ ಇರುವ ಕ್ಷೇತ್ರಕ್ಕೆ ಈಗ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಈಗ ಆಗಮಿಸ್ತಾ ಇದ್ದಾರೆ ಆದ್ರೆ ದೇವಸ್ಥಾನಕ್ಕೆ ಈಗ ಆಗಮಿಸುತ್ತಿಲ್ಲ ಅವರ ಇವತ್ತಿನ ಪ್ರೋಟೋಕಾಲ್ ಇವತ್ತು ಮಧ್ಯಾಹ್ನ ಕನ್ನೂರಿಗೆ ಅಂದ್ರೆ ಕೇರಳದ ಕನ್ನೂರು ವಿಮಾನ ನಿಲ್ದಾಣಕ್ಕೆ ಆಗಮಿಸುವುದು ಅನಂತರ ಸಂಜೆ ಹೊತ್ತಿಗೆ ಪುತ್ತೂರಿಗೆ ಈಗಷ್ಟೇ ಪುತ್ತೂರಿನ ಸುಳ್ಯಕ್ಕೆ ಆಗಮಿಸ್ತಾ ಇದ್ದಾರೆ ಅನಂತರ ಸಂಜೆ ಹೊತ್ತಿಗೆ ಮಂಗಳೂರಿಗೆ ಬಂದು ಅನಂತರ ಮಂಗಳೂರಿನಿಂದ ನಿರ್ಗಮಿಸುವಂತಹ ಪ್ರೋಟೋಕಾಲ್ ಅವರದ್ದು ಇವತ್ತಿಗೆ ಇದೆ ಹಾಗಾಗಿ ಇವತ್ತು ಸಂಜೆ ಹೊತ್ತಿಗೆ ಶಿವಮೊಗ್ಗ ಮತ್ತು ಮಂಗಳೂರು ವಿಭಾಗದ ಎರಡು ವಿಭಾಗ ಮಟ್ಟದ ಅಂದ್ರೆ ವಿಭಾಗ ಪ್ರತಿನಿಧಿಗಳ ಸಮಾವೇಶವನ್ನು ಮಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದಾರೆ ಆ ಸಭೆಯಲ್ಲಿ ಕೂಡ ಪ್ರಮುಖವಾಗಿ ರಾಜ್ಯದ ಚುನಾವಣೆ ಎದುರಿಸಲಿಕ್ಕೆ ಅದರಲ್ಲೂ ಈ ಕರಾವಳಿ ಭಾಗದ 5 ಜಿಲ್ಲೆಗಳ ವ್ಯಾಪ್ತಿಯ ಪ್ರಮುಖರನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ ಅಂದ್ರೆ ಚುನಾವಣೆಗೆ ಯಾವ ರೀತಿ ತಯಾರಿ ಆಗಬೇಕು ಹಿಂದುತ್ವದ ಮತ್ತು ಬೇರೆ ಬೇರೆ ರಾಜ್ಯದ ಅಭಿವೃದ್ಧಿ
ರಾಜಕಾರಣವನ್ನು ಮುಂದಿಟ್ಟು ಹೇಗೆ ಮತ ಬ್ಯಾಂಕ್ ಅನ್ನು ಪಡೆಯಬೇಕು ಮತವನ್ನು ಪಡೆಯಬೇಕು ಅನ್ನೋ ನಿಟ್ಟಿನಲ್ಲಿ ಅಮಿತ್ ಶಾ ಒಂದು ಸೂಚನೆಗಳನ್ನು ಕೂಡ ನೀಡಲಿದ್ದಾರೆ. ಮಂಗಳೂರಿನಲ್ಲಿ ಮಂಗಳೂರಿನ ಏರ್ಪೋರ್ಟ್ ಬಳಿಯಲ್ಲಿ ಒಂದು ಸಭೆ ಕೂಡ ಆಯೋಜನೆ ಆಗಿದೆ. ಈಗಾಗಲೇ ಫ್ರೀಡಂ ಆಪಲ್ ಕಲ್ತು ಜೇನ್ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಜೇನ್ ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.